ಗೈಸ್ ಇಲ್ಲಿ ಗುಡ್ ವಿಲ್ ಆವರೇಜ್ ಪ್ರಾಫಿಟ್ ಮೆಥಡ್ ನಲ್ಲಿ ನಮಗೆ 2016 ಅಲ್ಲಿ ಬಿಕಾಂ ಗೆ ಒಂದು 6 ಮಾರ್ಕ್ಸ್ ಕ್ವೆಶ್ಚನ್ ಕೇಳಿದ್ದಾನೆ. ಒಂದು ಸ್ವಲ್ಪ ಟಿಪಿಕಲ್ ಆಗಿದೆ, ಡಿಫಿಕಲ್ಟ್ ಆಗಿದೆ, ಅದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಸುಲಭ ಆಗುತ್ತೆ. ಸೊ ಇದು ಕ್ವೆಶ್ಚನ್ ನಂಬರ್ 4 2016 ಅಲ್ಲಿ ಬಿಕಾಂ ಗೆ ಏನ್ ಹೇಳಿದ್ದಾರೆ ಅಂದ್ರೆ 4 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ ನೋಡಿ. ಎಕ್ಸ್ ಲಿಮಿಟೆಡ್ ಅಗ್ರೀಡ್ ಟು ಪರ್ಚೇಸ್ ದ ಬಿಸ್ನೆಸ್ ಆಫ್ ಎ ಸೋಲ್ ಟ್ರೇಡರ್ ಅಂಡ್ ಫಾರ್ ದಟ್ ಪರ್ಪಸ್ ಗುಡ್ ವಿಲ್ ಈಸ್ ಟು ಬಿ ವ್ಯಾಲ್ಯೂಡ್ ಅಟ್ 3 years ಪರ್ಚೇಸ್ ಆಫ್ ದಿ ಆವರೇಜ್ ಆಫ್ ಪ್ರೀವಿಯಸ್ 4 years ಅಡ್ಜಸ್ಟೆಡ್ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಅಂದ್ರೆ ಈ ಅಡ್ಜಸ್ಟೆಡ್ ಪ್ರಾಫಿಟ್ ಬರುತ್ತೆ ಅಲ್ವಾ 4 ವರ್ಷದ್ದು, ಅದರದ್ದು ಆವರೇಜ್ ಎಷ್ಟು ಬರುತ್ತೆ ಓಕೆನಾ, ಆ ಆವರೇಜ್ ಪ್ರಾಫಿಟ್ ಮೇಲೆ ಎಷ್ಟು ಟೈಮ್ಸ್ ಅಂತ ಹೇಳ್ತಿದ್ದಾನೆ, 4 years ಅಂತ ಹೇಳ್ತಿದ್ದಾನೆ. ಹೌದಾ, ಇಲ್ಲಿ 4 times ಅಷ್ಟು ಗುಡ್ ವಿಲ್ ನ ಕ್ಯಾಲ್ಕುಲೇಟ್ ಮಾಡಿ ಕೊಡಿ ಅಂತ ಹೇಳ್ತಾರೆ. ಕರೆಕ್ಟ್, 4 times ಕೊಡಿ ಅಂತ ಹೇಳ್ತಾರೆ. ಆದ್ರೆ ನಮಗೆ ಅಡ್ಜಸ್ಟೆಡ್ ಪ್ರಾಫಿಟ್ ಗೊತ್ತಿಲ್ಲ, ಆದ್ರೆ ಪ್ರಾಫಿಟ್ಸ್ ಗೊತ್ತಿದೆ 40, 48, 50, 60,000 ಅಂತ ಹೇಳಿದ್ದಾರೆ. ಇದರಲ್ಲಿ ಒಂದಷ್ಟು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾನೆ. ಏನೇನ್ ಕೊಟ್ಟಿದ್ದಾನೆ ಫಸ್ಟ್ ಇಂದ ಓದೋಣ. ಫಾಲೋಯಿಂಗ್ ಅಡಿಷನಲ್ ಇನ್ಫಾರ್ಮೇಶನ್ ಈಸ್ ಅವೈಲಬಲ್ ಆನ್ 1st January 2015. A major repair expenditure to plant and machinery for ₹12,000 were charged to profit and loss account. One nimsha astu odi finish maadna nodi. 2015 alli ondu plant and machinery ittande, aa plant and machinery ge ₹12,000 kottu naavu repair maadsidivi. Enta repair adu? Major repair. ಅದೇ ಮೇಜರ್ ರಿಪೇರ್ 2016 ಅಲ್ಲಿ ಬರುತ್ತೆ ಅಂತ ಅನ್ಕೊಳ್ತೀರಾ ನೀವು? ಬರುತ್ತಾ? ಈಗ ನೀವೇ ಒಂದು ಬೈಕ್ ತಗೋತೀರಪ್ಪ, ಒಂದ್ ಬೈಕ್ ತಗೊಂಡು ಒಂದ್ 3 ವರ್ಷ ಯೂಸ್ ಮಾಡ್ತೀರಾ, 4 ವರ್ಷ ಯೂಸ್ ಮಾಡ್ತೀರಾ, ಇದಕ್ಕಿದಂಗ ಏನಾಗುತ್ತೆ? ಬೋರ್ ಬರುತ್ತೆ ಗಾಡಿ. ಹೌದಾ? ಬೋರ್ ಮಾಡಿಸ್ಬೇಕು. ಬೋರ್ ಮಾಡಿಸಿದ್ರೆ ಒಂದು 8,000 ರಿಂದ 10,000 ರೂಪಾಯಿ ಖರ್ಚಾಗುತ್ತೆ. ಕರೆಕ್ಟಾ? ಹಾಗಾದ್ರೆ ಅದು ಪ್ರತಿ ವರ್ಷ ಬೋರ್ ಬರುತ್ತಾ? ಇಲ್ಲ. ಇಲ್ಲೂ ಅಷ್ಟೇ, ಪ್ಲಾಂಟ್ ಅಂಡ್ ಮೆಷಿನರಿ 2015 ಅಲ್ಲಿ ಮೇಜರ್ ಆಗಿ ಒಂದಷ್ಟು ರಿಪೇರಿ ಆಗಿದೆ, ಅದಕ್ಕೆ ₹12,000 ಕೊಟ್ಟು ನಾವೇನ್ ಮಾಡಿದೀವಿ? ರಿಪೇರಿ ಮಾಡಿಸಿದ್ವಿ. ರಿಪೇರಿ ಮಾಡಿಸಿದ್ರೆ ಅದು ನಿಜವಾಗ್ಲೂ ಎಕ್ಸ್ಪೆಂಡಿಚರ್ ಅಲ್ವಾ ನಿಮ್ ಪ್ರಕಾರ? ಇಲ್ಲ, ನನ್ನ ಪ್ರಕಾರ ಎಕ್ಸ್ಪೆಂಡಿಚರ್ ಅಲ್ಲ. ಹೆಂಗೆ ಅಂತ ಹೇಳ್ತೀನಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೀವೇ ಹೇಳಿ ಅದು ಎಕ್ಸ್ಪೆಂಡಿಚರ್ ಅಲ್ವಾ. ಈಗ ದೀಪಕ್ ಯಮಹ 100 ಹೌದಲ್ವಾ? ಯಮಹ ಎಂತ ಅದದು 100 ಏನಂತದೆ ಯಮಹ 100, ಅದು ಓಲ್ಡ್ ಮಾಡೆಲ್. ಇವತ್ತು ತುಂಬಾ ಕ್ರೇಜ್ ಇದೆ ನಮ್ಮ ಹುಡುಗರುಗಳಿಗೆ ವೀಲಿಂಗ್ ವೀಲಿಂಗ್ ಮಾಡೋದಕ್ಕೆ. ಹೌದಾ? ಸ್ಟೈಲ್ ಆಗಿ ಬಡ 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 ಅಂತ ಸೌಂಡ್ ಬರುತ್ತೆ ಅಂತ ಹೇಳಿ ತುಂಬಾ ಜನ ಅದಕ್ಕೆ ಅದ್ರ ಮೇಲೆ ತುಂಬಾ ವ್ಯಾಮೋಹ ಇದೆ, ಕ್ರೇಜ್ ಇದೆ. ಹೌದಾ? ಆ ಕ್ರೇಜ್ ಗೆ ಹಳೇ ಗಾಡಿ ಯಾವ್ದೋ ವರ್ಷದ್ದು, ಹೌದಾ, ಅದನ್ನ ತುಂಬಾ ದುಡ್ಡು ಕೊಟ್ಟು ತಗೊಳ್ತಾರೆ. ಆದ್ರೆ ಅದು ಎಂತ ಕಂಡೀಷನ್ ಇರುತ್ತೆ ಅಂತ ಹೇಳಿದ್ರೆ ರನ್ನಿಂಗ್ ಕಂಡೀಷನ್ ಅಲ್ಲಿ ಇರೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್, ಒಂದು ಓಲ್ಡ್ ಯಮಹ ಬೈಕ್ ನ ₹40,000 ಪರ್ಚೇಸ್ ಮಾಡ್ತಾನೆ. ಏನ್ ಸರ್ ಓಲ್ಡ್ ಅಷ್ಟು ಅಂದ್ರೆ ಇಷ್ಟು ಸಿಕ್ಕಿಬಿಟ್ರೆ ನಿಮ್ಗೆ ₹40,000 ನಿಮ್ ಅದೃಷ್ಟ ಅಂತ ಅರ್ಥ? ಯಾಕಂದ್ರೆ ಯಾರು ಮಾರೋದೇ ಇಲ್ಲ ಯಮಹ ಗಾಡಿಗಳನ್ನ, ಅರ್ಥ ಆಗ್ತಿದ್ಯಾ? ಇದು ರನ್ನಿಂಗ್ ಕಂಡೀಷನ್ ಅಲ್ಲಿ ಇರಲ್ಲ. ನೀವೇನ್ ಮಾಡ್ತೀರಾ ರಿಪೇರಿಗೆ ಅಂತ ಹೇಳಿ ಒಂದು ₹30,000 ಖರ್ಚು ಮಾಡ್ತೀರಾ, ಅದಕ್ಕೆಲ್ಲ ಕಂಪ್ಲೀಟ್ ಬೋರ್ ಗೀರ್ ಎಲ್ಲ ಹಾಕ್ಸಿ ಓಕೆ ಕಂಪ್ಲೀಟ್ ಪೇಂಟ್ ಗೇಂಟ್ ಎಲ್ಲ ಚೇಂಜ್ ಮಾಡಿ ಎಲ್ಲ ರೆಡಿ ಮಾಡಿ ಇಡ್ತೀರಾ, ಆವಾಗ ಅದರ ಬೆಲೆ ಒಟ್ಟು ಎಷ್ಟಾಯ್ತು? ಈಗ ₹70,000 ಆಗಿದೆ ದೀಪಕ್ಗೆ. ನಾನ್ ಬೈಕ್ ನೋಡಿದೆ, ದೀಪಕ್ ಯಾವ್ದು ಬೈಕ್ ಚೆನ್ನಾಗಿದೆ, ಯಮಹ RX 100 ಅಲ್ವಾ ಇದು? ಓ, RX 100 ಕರೆಕ್ಟ್ ಅಲ್ವಾ, ನನಗೆ ಮಾರ್ಬಿಡು ಅಂತ ಹೇಳಿದ. ಈಗ ದೀಪಕ್ ನನಗೆ ₹40,000 ಮಾರ್ತಾನ, ₹70,000 ಮಾರ್ತಾನ? ಯಾಕೆ? ಇದು ಎಕ್ಸ್ಪೆಂಡಿಚರ್ ಅಲ್ವಾ, ₹30,000 ನಿಮ್ ಖರ್ಚು ಅಲ್ವಾ, ಯಾಕೆ ಮತ್ತೆ ಆಡ್ ಮಾಡಿದೆ? ಯಾಕೆ ಅಂದ್ರೆ ನೀನ್ ರಿಪೇರಿ ಮಾಡಿದ ತಕ್ಷಣ ಅದರ ಮಾರ್ಕೆಟ್ ಬೆಲೆ ಸೇಲ್ ಪ್ರೈಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಇಲ್ಲೂ ಅಷ್ಟೇ, ಈ ಪ್ಲಾಂಟ್ ಅಂಡ್ ಮೆಷಿನರಿಗೆ ಮೇಜರ್ ರಿಪೇರಿ ಆಗಿದೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ₹12,000 ಖರ್ಚು ಮಾಡಿದ್ಯಾ? ಆಗ ₹12,000 ಎಷ್ಟು ಪ್ಲಾಂಟ್ ಅಂಡ್ ಮೆಷಿನರಿ ಬೆಲೆ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ? ಅವಾಗ ಜಾಸ್ತಿ ಆಗುತ್ತೆ. ಹೌದಾ? ಅವನೇನ್ ಮಾಡಿದ್ದ? ₹50,000 ಎಕ್ಸ್ಪೆಂಡಿಚರ್ ಅಂತ ಹೇಳಿ ಮೈನಸ್ ಮಾಡಿದ್ದ. ನಾವೇನ್ ಮಾಡ್ಬೇಕೀಗ? ಆಡ್ ಮಾಡ್ಬೇಕು. ಏನ್ ಮಾಡ್ಬೇಕು?
ಆಡ್ ಮಾಡಬೇಕು ಎಷ್ಟು 1000 ರೂಪೀಸ್ ನ ಆಡ್ ಮಾಡ್ತಾ ಇದೆ ಕ್ಲಿಯರ್ ಆಯ್ತಾ ನಾ ಚೆನ್ನಾಗಿ ಅರ್ಥ ಆಯ್ತಾ ಈಗ ಯಾಕೆ ಅಂತ ಗೊತ್ತಾಯ್ತಾ ಆದ್ರೆ ಈ 12000 ರೂಪಾಯಿ ನೀವು ಖರ್ಚು ಮಾಡಿದಿರ ಅದನ್ನ ನಾನು ಏನಂತ ಅರ್ಥ ಮಾಡಿದಿನಿ ಅದು ಎಕ್ಸ್ಪೆನ್ಸಸ್ ಅಲ್ಲ ಅದು ಒಂದು ಅಸೆಟ್ ಪರ್ಚೇಸ್ ಮಾಡಿರೋ ತರನೇ ಲೆಕ್ಕ ಬರುತ್ತೆ ಹೌದಾ ಈಗ ಕಂಟಿನ್ಯೂಯೇಷನ್ ಓದಿದ್ರೆ This was agreed to be capitalized for goodwill, subject to 10% per annum depreciation on reducing balance method. That is it. Andre, annerle saav rupayastu yeno plant and machinery na purchase madhi kibi. Note, yavagloste major repair aagidre, adar na purchase of plant and machinery like dalle tovolti. ಓಕೆ ನಾ ಈಗ ಜನವರಿ 1st ಅಲ್ಲಿ ಆಗಿರತಕ್ಕಂತದ್ದು ಅವನೇ ಹೇಳಿದನೆ 1st ಜನವರಿ 2015 ಅಲ್ಲಿ ಆಗಿರುವಂತದ್ದು ಕರೆಕ್ಟ್ ಏನಪ್ಪ ಈಗ ನೋಡಿ 1st ಜನವರಿ 2015 ಗೆ ನೀನು 12000 ರೂಪಾಯಿ ಪ್ಲಾಂಟ್ ಅಂಡ್ ಮಷಿನರಿ ಪರ್ಚೇಸ್ ಮಾಡಿದ್ಯಾ ಲೆಕ್ಕನೆ ಯೂಸ್ ಮಾಡಿದ್ರೆ 31st ಡಿಸೆಂಬರ್ 2015 ಗೆ ಅದರ ಬೆಲೆ ಸೇಮ್ ಇರುತ್ತಾ ಜಾಸ್ತಿ ಆಗಿರುತ್ತಾ ಕಡಿಮೆ ಆಗಿರುತ್ತೆ ಕಡಿಮೆ ಆಗಿರುತ್ತೆ ಜಾಸ್ತಿನೂ ಆಗಿರಲ್ಲ ಸೇಮೂ ಇರಲ್ಲ ಕಡಿಮೆ ಆಗಿರುತ್ತೆ ಅದನ್ನ ಏನಂತ ಹೇಳ್ತೀವಿ ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ ಎಷ್ಟು ಪರ್ಸೆಂಟ್ ಅಂತ ಡಿಪ್ರಿಸಿಯೇಷನ್ 10% ಹಾಗಾದ್ರೆ ಎಷ್ಟಾಯ್ತು 1200 ರೂಪಾಯಿ ಆಯ್ತು 12000 ರೂಪಾಯಿ ಮೇಲೆ ಹಾಗಾದ್ರೆ ಡಿಸೆಂಬರ್ 31st ಅಲ್ಲಿ ನಿಮ್ಮ ಈ ಪ್ಲಾಂಟ್ ಅಂಡ್ ಮಷಿನರಿ 12000 ರೂಪಾಯಿ ಬೆಲೆ ಇದು ಎಷ್ಟಾಗುತ್ತೆ 10800 ರೂಪಾಯಿ ಇದೆ ಯಾಕೆಂದ್ರೆ 12000 ಅಲ್ಲಿ 1200 ರೂಪಾಯಿ ಬಂದ್ರೆ ಎಷ್ಟು 10800 ರೂಪಾಯಿ ಕರೆಕ್ಟ್ ಏನಪ್ಪ ಕರೆಕ್ಟ್ ಹಾಗಾದ್ರೆ ಅದೇ ಮಷಿನರಿನ ಪ್ಲಾಂಟ್ ಅಂಡ್ ಮಷಿನರಿನ 2016 ಅಲ್ಲಿ ಯೂಸ್ ಮಾಡ್ತೀಯಾ ತಾನೆ ಹಾಗಾದ್ರೆ 16 ಅಲ್ಲಿ 1116 ಇಂದ 31st ಡಿಸೆಂಬರ್ 16 ಗೆ ಎಷ್ಟು ರೂಪಾಯಿ ಪ್ಲಾಂಟ್ ಅಂಡ್ ಮಷಿನರಿ ಯೂಸ್ ಮಾಡ್ತಾ ಇರೋದು 10800 ಯಾಕೆಂದ್ರೆ ರಿಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಮೈನಸ್ ಮಾಡಿದ ಮೇಲೆ ಡಿಪ್ರಿಸಿಯೇಷನ್ ಎಷ್ಟು ಬರುತ್ತೆ ಅದರ ಮೇಲೆ 10% ಎಷ್ಟಾಗುತ್ತೆ 1080 ರೂಪಾಯಿ ಆಗುತ್ತೆ ಹೌದಾ ಹಾಗಾದ್ರೆ ಇಲ್ಲಿ ಎಷ್ಟು ಬರುತ್ತೆ 9 ರಲ್ಲಿ 1 ಅಂದ್ರೆ 8 ಕರೆಕ್ಟ್ ಏನಾ 9720 ಕರೆಕ್ಟ್ ಏನಪ್ಪ ಈಗ ಸರ್ ಇದು ಏನಕ್ಕೆ ಮಾಡಿದ್ರೆ ನಮಗೆ ಅರ್ಥ ಆಗಲಿಲ್ಲ ಸರ್ ನಾನು ಹೇಳ್ಕೊಡ್ತೀನಿ ಈಗ ಇಲ್ಲಿ 12000 ರೂಪಾಯಿ ಅಲ್ಲಿ ಮೈನಸ್ ಮಾಡಿದ್ವಿ ಮಾಡಬಾರದಾಗಿತ್ತು ಹೌದಾ ಇಲ್ವಾ ಯಾವುದಾದ್ರೂ ಅಸೆಟ್ ಪರ್ಚೇಸ್ ಮಾಡಿದ್ರೆ ನೀವು ಎಕ್ಸ್ಪೆನ್ಸಸ್ ಅಂತ ತೋರಿಸ್ತೀರಾ ತೋರಿಸಲ್ಲ ಇಲ್ಲೂ ನಾವು ಮೇಜರ್ ರಿಪೇರ್ ನ ಏನ್ ಅನ್ಕೊಂಡಿದೀವಿ ಪರ್ಚೇಸ್ ಅಂತ ಅನ್ಕೊಂಡಿದ್ವಿ ಏನ್ ಪರ್ಚೇಸ್ ಮಾಡಿದೀವಿ ಪ್ಲಾಂಟ್ ಅಂಡ್ ಮಷಿನರಿ ಪರ್ಚೇಸ್ ಮಾಡಿದ್ವಿ ಅವನ್ ಏನ್ ಮಾಡಿದ್ದ ಮೈನಸ್ ಮಾಡಿದ್ದ ಈಗ ಏನ್ ಮಾಡಿದೀವಿ ಆಡ್ ಮಾಡಿದ್ವಿ ಆದ್ರೆ ಆ ಮಷಿನ್ ನ ನಾವು 2015 ಅಲ್ಲಿ ಯೂಸ್ ಮಾಡಿದೀವಿ ತಾನೆ ಮಾಡಿದೀವಾ ಮಾಡಿದೀವಿ ಈ ಪ್ರಾಫಿಟ್ ಅಲ್ಲಿ ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ 1200 ರೂಪಾಯಿ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಬೇಕಾ ಬೇಡವಾ ಮಾಡಬೇಕಾ ಬೇಡವಾ ಮಾಡಬೇಕು ಹಾಗಾದ್ರೆ 1200 ರೂಪಾಯಿನ ಮೈನಸ್ ಮಾಡ್ತಾ ಇದ್ದೀವಿ ಓಕೆನಾ ಅದೇ ತರ 2016 ಅಲ್ಲಿ 2016 ಅಲ್ಲಿ ಮತ್ತೆ ಅದೇ ಪ್ಲಾಂಟ್ ಅಂಡ್ ಮಷಿನ್ ಅಲ್ಲಿ ಯೂಸ್ ಮಾಡಿದೀವಾ ಡಿಪ್ರಿಸಿಯೇಷನ್ ಎಷ್ಟಾಗಿದೆ 1080 ರೂಪೀಸ್ ಆಗಿದ್ಯಾ ಅದನ್ನು ಮೈನಸ್ ಮಾಡಬೇಕು ತಾನೆ 1080 ರೂಪೀಸ್ ನ ಮೈನಸ್ ಮಾಡಿ ಈಗ ಅರ್ಥ ಆಯ್ತಾ ನಿಮಗೆ ಎಸ್ ಆರ್ ನೋ ಎಸ್ ಇಷ್ಟು ಮೊದಲನೇ ಅಡ್ಜಸ್ಟ್ಮೆಂಟ್ ಆಯ್ತು ಈಗ ಎರಡನೇ ಅಡ್ಜಸ್ಟ್ಮೆಂಟ್ ಬರೋಣ ದಿ ಕ್ಲೋಸಿಂಗ್ ಸ್ಟಾಕ್ ಫಾರ್ ದ ಇಯರ್ ಎಂಡಿಂಗ್ 2014 ವಾಸ್ ಓವರ್ ವ್ಯಾಲ್ಯೂಡ್ ಬೈ 4800 ಅಂತ ಹೇಳ್ತಾರೆ ಕ್ಲೋಸಿಂಗ್ ಸ್ಟಾಕ್ ನ 2014 ಅಲ್ಲಿ 4800 ರುಪೀಸ್ ಅಷ್ಟು ಜಾಸ್ತಿ ರೆಕಾರ್ಡ್ ಮಾಡಿದರೆ ಬೇಕು ಅಂತ ಸರ್ ಇದು ಏನ್ ಸರ್ ಅರ್ಥ ಆಗ್ತಾ ಇಲ್ಲ ಒಂದು ನಿಮಿಷ ನಿಮಗೆ ನಾನು ಒಂದು ಪಾಯಿಂಟ್ ಹೇಳ್ಕೊಡ್ತೀನಿ ಆ ಪಾಯಿಂಟ್ ಪ್ರಕಾರ ಕಲ್ತ್ಕೊಂಡ್ಬಿಡಿ ತುಂಬಾ ಈಸಿ ಆಗುತ್ತೆ ನೋಡಿ ಯಾವಾಗ್ಲೂ ಅಷ್ಟೇ ಓಪನಿಂಗ್ ಸ್ಟಾಕ್ ಏನಿದು ನಾವು ಏನಂತ ಕರಿತೀವಿ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ ಕ್ಲೋಸಿಂಗ್ ಸ್ಟಾಕ್ ನ ಏನಂತ ಕರಿತೀವಿ ಇನ್ಕಮ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಇನ್ಕಮ್ಸ್ ಇದು ತುಂಬಾ ಸುಲಭ ಅರ್ಥ ಮಾಡ್ಕೊಳ್ಳಿ ಓಕೆನಾ ನೋಡಿ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿದ್ರು ಕರೆಕ್ಟಾ
2014 ಕ್ಲೋಸಿಂಗ್ ಸ್ಟಾಕ್ ಏನ್ ಮಾಡಿದಾರಂತೆ ಜಾಸ್ತಿ ರೆಕಾರ್ಡ್ ಮಾಡಿದಾರೆ ಅಂದ್ರೆ ಇನ್ಕಮ್ ಜಾಸ್ತಿ ಆಗುತ್ತೆ ತಾನೆ ಇನ್ಕಮ್ ನ ಕ್ಲೋಸಿಂಗ್ ಸ್ಟಾಕ್ ನ ಜಾಸ್ತಿ ರೆಕಾರ್ಡ್ ಮಾಡಿದಾನೆ ಅಂದ್ರೆ ಇನ್ಕಮ್ ನ ಜಾಸ್ತಿ ರೆಕಾರ್ಡ್ ಮಾಡಿದಾನೆ ಹೌದಾ ಅಲ್ಲಿ ಇನ್ಕಮ್ ಜಾಸ್ತಿ ಆದ್ರೆ ಪ್ರಾಫಿಟ್ ಏನಾಗಿರುತ್ತೆ ಜಾಸ್ತಿ ಆಗುತ್ತೆ ಕರೆಕ್ಟ್ ಅಲ್ವೋ ಅಲ್ಲಿಗೆ 2014 ಅಲ್ಲಿ ಕರೆಕ್ಟಾ ಅವನು 4800 ರೂಪಾಯಿ ನ ಇನ್ಕಮ್ ನ ಏನ್ ಮಾಡಿದಾನೆ ಜಾಸ್ತಿ ಮಾಡಿದಾನೆ ಪ್ರಾಫಿಟ್ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಎಸ್ ಆರ್ ನೋ ಹಾಗಾದ್ರೆ ಈಗ ಏನ್ ಮಾಡಬೇಕು ನಾವು ಮೈನಸ್ ಮಾಡಬೇಕು ಹಾಗಾದ್ರೆ ಮೈನಸ್ 4800 ಕರೆಕ್ಟಾ ಎಸ್ ಆರ್ ನೋ ಎಸ್ ವೆರಿ ಗುಡ್ ಈಗ ಇನ್ನೊಂದು ಪಾಯಿಂಟ್ ಇದರಲ್ಲೇ ಒಂದು ಔಟ್ ಮಾಡಿದೆ ಇನ್ನೊಂದು ಪಾಯಿಂಟ್ ಅದು ಯಾರಿಗೂ ಗೊತ್ತಾಗಲ್ಲ ಎಲ್ಲರೂ ಸೊನ್ನೆ ಮಾರ್ಕ್ಸ್ ತಗೋತಾರೆ ಇದಕ್ಕೆ ಏಕೆ ಅಂತ ಹೇಳಿ ನೋಡಿ ಕ್ಲೋಸಿಂಗ್ ಸ್ಟಾಕ್ 2014 ಕಡಿಮೆ ಮಾಡಿದ್ರು ಎಸ್ ಆರ್ ನೋ ಈಗ 2014 ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ 2015 ಏನಾಗುತ್ತೆ ಓಪನಿಂಗ್ ಸ್ಟಾಕ್ ಆಗುತ್ತೆ ಅಲ್ಲೂ ಕೂಡ 4800 ರೂಪಾಯಿ ಓಪನಿಂಗ್ ಸ್ಟಾಕ್ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಕರೆಕ್ಟ್ ಆಗಿಲ್ವಾ ಇಲ್ಲಿ 2014 ಅಲ್ಲಿ ನನ್ನ ಸ್ಟಾಕ್ ನ ಕ್ಲೋಸಿಂಗ್ ಸ್ಟಾಕ್ ನ 4800 ರೂಪಾಯಿ ಜಾಸ್ತಿ ತೋರಿಸಿದ್ದೀನಿ ಅಂದ್ರೆ ಅದೇ ಕ್ಲೋಸಿಂಗ್ ಸ್ಟಾಕ್ ನೆಕ್ಸ್ಟ್ ಇಯರ್ ಏನಾಗುತ್ತಪ್ಪ ಓಪನಿಂಗ್ ಸ್ಟಾಕ್ ಆಗುತ್ತೆ ಆಗ ಓಪನಿಂಗ್ ಸ್ಟಾಕ್ ಅಲ್ಲೂ ಏನಾಗಿರುತ್ತೆ 4800 ರೂಪಾಯಿ ಜಾಸ್ತಿ ಆಗಿರುತ್ತೆ ಕರೆಕ್ಟಾ ಎಸ್ ಆರ್ ನೋ ಕರೆಕ್ಟ್ ನಿಜವಾಗ್ಲು ಕರೆಕ್ಟ್ ಹಾಗಾದ್ರೆ ಓಪನಿಂಗ್ ಸ್ಟಾಕ್ 2015 ಅಲ್ಲಿ 4800 ರೂಪಾಯಿ ಜಾಸ್ತಿ ತೋರಿಸ್ತಾ ಇದೆ ನೋಡಿ ಎಕ್ಸ್ಪೆನ್ಸಸ್ ಜಾಸ್ತಿ ಆದಷ್ಟು ಪ್ರಾಫಿಟ್ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಕಡಿಮೆ ಆಗ್ತಾ ಇರ್ತದೆ ಎಕ್ಸ್ಪೆನ್ಸಸ್ ಜಾಸ್ತಿ ಆದಾಗೆಲ್ಲ ಪ್ರಾಫಿಟ್ ಏನಾಗುತ್ತೆ ಕಡಿಮೆ ಆಗ್ತಾ ಇರ್ತದೆ ಈಗ 2015 ಅಲ್ಲಿ 4800 ರೂಪಾಯಿಯಷ್ಟು ಎಷ್ಟು 4800 ರೂಪಾಯಿಯಷ್ಟು ಎಕ್ಸ್ಪೆನ್ಸಸ್ ಜಾಸ್ತಿ ತೋರಿಸಿರೋದ್ರಿಂದ ಪ್ರಾಫಿಟ್ 4800 ರೂಪಾಯಿಯಷ್ಟು ಏನಾಗಿರುತ್ತೆ ಕಡಿಮೆ ಆಗಿರುತ್ತೆ ಕಡಿಮೆ ಆದಾಗ ನಾವೇನ್ ಮಾಡ್ಬೇಕು ಅದನ್ನ ಆಡ್ ಮಾಡ್ಬೇಕಾಗ್ತದೆ ಅಷ್ಟೇ ಕ್ಲಿಯರಾ ಅಲ್ಲಿಗೆ ಎರಡನೇ ಅಡ್ಜಸ್ಟ್ಮೆಂಟ್ ನಮಗೆ ಅರ್ಥ ಆಗುತ್ತೆ ಓಕೆನಾ ಕ್ಲಿಯರಾ ಈಗ ನೆಕ್ಸ್ಟ್ ಪಾಯಿಂಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ಕರೆಕ್ಟ್ ಇನ್ ಆರ್ಡರ್ ಟು ರಿಕವರ್ ಕಾಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಆನ್ಯುವಲ್ ಚಾರ್ಜಸ್ ಆಫ್ 9600 ಶುಡ್ ಬಿ ಮೇಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ ಹೇಳ್ತಾರೆ ನೋಡಿ 9600 ರುಪೀಸ್ ಅಷ್ಟು ಪ್ರತಿ ವರ್ಷ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಆ ಬಿಸ್ನೆಸ್ ನ ಮ್ಯಾನೇಜ್ ಮಾಡೋದಕ್ಕೆ ಖರ್ಚಾಗುತ್ತಂತೆ ಅರ್ಥ ಆಗ್ತಿದ್ಯಾ ಆದ್ರೆ ಆ 9600 ರೂಪಾಯಿ ಎಕ್ಸ್ಪೆನ್ಸಸ್ ನ ಯಾವ ವರ್ಷನೂ ಮೈನಸ್ ಮಾಡಿಲ್ಲ ಅಂತ ಹೇಳ್ತಾರೆ ಏನ್ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ ಯಾವ ವರ್ಷನೂ ಮೈನಸ್ ಮಾಡಿಲ್ಲಂತೆ ಹಾಗಾದ್ರೆ ನಾವೇನ್ ಮಾಡ್ಬೇಕು ಪ್ರತಿ ವರ್ಷ ಮೈನಸ್ ಮಾಡಬೇಕು ಹೌದಾ ಇಲ್ವೋ ಈಗ ಫಾರ್ ಎಕ್ಸಾಂಪಲ್ ನಾನೇ ಒಬ್ಬ ಸೋಲ್ ಟ್ರೇಡರ್ ಅಂತ ಇಟ್ಕೋಣ ನಾನು ಒಂದು ಅಗ್ನಿ ನಡೆಸ್ತಾ ಇದ್ದೆ ನಾನೇ ಓನರ್ ನಾನೇ ಕ್ಲೀನರ್ ನಾನೇ ಓನರ್ ನಾನೇ ಕ್ಲೀನರ್ ನಾನೇನ್ ಮಾಡಿದೆ ಇಷ್ಟಿಷ್ಟು ವರ್ಷ ಪ್ರಾಫಿಟ್ ಬಂದಿದೆ ಅಂತ ತೋರಿಸಿದ್ದೀನಿ ನೀನ್ ಪರ್ಚೇಸ್ ಮಾಡ್ತಾ ಇದ್ದೀನಿ ನನ್ನ ಬಿಸ್ನೆಸ್ ನೀನೇನ್ ಹೇಳ್ತಾ ಇದ್ಯಾ ಸರ್ ಈ ಬಿಸ್ನೆಸ್ ಮಾಡೋದಕ್ಕೆ ಮ್ಯಾನೇಜ್ ಮಾಡೋದಕ್ಕೆ ನಿಮ್ಗೇನು ಖರ್ಚೆ ಆಗ್ಲಿಲ್ವಾ ಸರ್ ಅಂತ ಎಲ್ರಿ ನಾನೇ ಆಗ್ಬೇಕ್ರಿ ಓನರ್ ನಾನೇ ಆಗ್ಬೇಕ್ರಿ ಕ್ಲೀನರ್ ಅಂತ ಸರ್ ನಾನಾದ್ರೆ ನೀನ್ ಹೇಳ್ತಾ ಇದ್ದೀನಿ ದೀಪಕ್ ನೀನ್ ಹೇಳ್ತಾ ಇದ್ದೀನಿ ನಿಮ್ ಬಿಸ್ನೆಸ್ ನ ನಾನು ಪರ್ಚೇಸ್ ಮಾಡಿದ್ರೆ ನಾನು ಒಬ್ಬ ಎಂಪ್ಲಾಯಿ ಇರ್ತೀನಿ ಅವನ್ ಮ್ಯಾನೇಜ್ ಮಾಡ್ತೇನೆ ಅವನ್ ನಾನು 9600 ರೂಪಾಯಿ ಏನ್ ಕೊಡ್ತೀನಿ ಸ್ಯಾಲ್ರಿ ಕೊಡ್ತೀನಿ ಎಕ್ಸ್ಪೆನ್ಸಸ್ ಆಗುತ್ತೆ ನಮ್ಗೆ ನೀವು ಮಾಡೇ ಇಲ್ಲ ಅದನ್ನ ಮಾಡ್ಬೇಕಾಗಿತ್ತು ತಾನೆ ನಿಮ್ ಪ್ರಾಫಿಟ್ ಅಲ್ಲಿ ಏನ್ ಮಾಡ್ಬೇಕಾಗಿತ್ತು ಮೈನಸ್ ಮಾಡ್ಬೇಕಾಗಿತ್ತು ಮಾಡಿದೀರ ನೀವು ಮೈನಸ್ ಮಾಡಿಲ್ಲ ನಾನು ಏನ್ ಮಾಡ್ತೀನಿ ಈಗ ಪ್ರತಿ ವರ್ಷ 9600 ರೂಪಾಯಿನ ಮೈನಸ್ ಮಾಡ್ತಾ ಹೋಗ್ತೀನಿ ಅರ್ಥ ಆಯ್ತಾ ಇದೆಯಾ ಈಗ ಅರ್ಥ ಆಯ್ತಾ ಇಲ್ವೋ ಅರ್ಥ ಆಯ್ತು ನೋಡಿ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಹಿಂಗ್ ಬರುತ್ತ ಎಲ್ಲ ಮುಗಿತ ಅಡ್ಜಸ್ಟ್ಮೆಂಟ್ಸ್ ಈಗ 40,000 ಅಲ್ಲಿ 9600 ಕೊಟ್ರೆ ಇನ್ನ ಎಷ್ಟಿರುತ್ತೆ 30,400 ಬರುತ್ತೆ 48,000 ಅಲ್ಲಿ ಟೋಟಲ್ 4 + 4800 ಪ್ಲಸ್ ಎರಡು ಮೈನಸ್ ಮೈನಸ್ ಮಾಡ್ತಾ ಹೋಗ್ತದೆ ಎಷ್ಟು ಬರುತ್ತೆ ಹೇಳಿ 38,400 ನೆಕ್ಸ್ಟ್ 50,000 ಅಲ್ಲಿ ನೋಡಿ ಒಂದ್ ನಿಮಿಷ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಫಸ್ಟ್ 50,000 ಪ್ಲಸ್ 12,000 ಪ್ಲಸ್ 4,800
ಆಮೇಲೆ ಮೈನಸ್ 1200 ಮೈನಸ್ 1600 ಎಷ್ಟು ಬರುತ್ತೆ ಹೇಳಿ ನಾನು ಮಾಡ್ತೀನಿ ನಿಮ್ಮ ಜೊತೆಯಲ್ಲಿ ಪ್ಲಸ್ 12000 ಪ್ಲಸ್ 4800 ಮೈನಸ್ 1200 ಮೈನಸ್ 9600 56000 ಬರ್ತದೆ ಇನ್ನೊಂದ್ಸರಿ ಲೆಕ್ಕ ಹಾಕ ಇದು ಪ್ಲಸ್ ಇದು ಪ್ಲಸ್ ಇದು ಮೈನಸ್ ಇವೆರಡು ಓಕೆನಾ ನೆಕ್ಸ್ಟ್ 60000 ಅಲ್ಲಿ ಇವೆರಡು ಮೈನಸ್ ಮಾಡ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ 60000 ಮೈನಸ್ 1080 ಮೈನಸ್ 9600 49,350 ಬರ್ತಾಯಿದೆ ಓಕೆನಾ ಈಗ ನಾವೇನ್ ಮಾಡಬೇಕು ಟೋಟಲ್ ಚೆಕ್ ಮಾಡ್ತೀವಿ ನಿಮ್ಗೆ ಒಂದು ಪಾಯಿಂಟ್ ಹೇಳ್ತೀನಿ ನೋಡಿ ಪ್ರಾಫಿಟ್ 2013 ಅಲ್ಲಿ ಏನಾಗಿದೆ 3400 ನೆಕ್ಸ್ಟ್ ಇಯರ್ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ನೆಕ್ಸ್ಟ್ ಇಯರ್ ಜಾಸ್ತಿ ಆಗಿದೆ ಅದರ ನೆಕ್ಸ್ಟ್ ಇಯರ್ ಕಡಿಮೆ ಆಗಿದೆ ನೋಡಿ ಈ ತರ ಪ್ರಾಫಿಟ್ಸ್ ಏನಾದ್ರು ಫ್ಲಕ್ಚುಯೇಟ್ ಆಗ್ತಾ ಇದ್ರೆ ಜಾಸ್ತಿ ಕಡಿಮೆ ಆಗ್ತಾ ಇದ್ರೆ ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಓಕೆನಾ ನಾವು ಏನ್ ಮಾಡ್ತೀವಿ ಸಿಂಪಲ್ ಆವರೇಜ್ ಮೆಥಡ್ ಮಾಡ್ತೀವಿ ಸಪೋಸ್ ಪ್ರತಿ ವರ್ಷ ಜಾಸ್ತಿ 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 ಆಗ್ತಾನೇ ಇದೆ ಅಂತಕೊಳ್ಳಿ ಆವಾಗ ನಾವು ವೇಟೆಡ್ ಆವರೇಜ್ ಪ್ರಾಫಿಟ್ ಮೆಥಡ್ ಅಲ್ಲಿ ಮಾಡ್ತೀವಿ ಸದ್ಯಕ್ಕೆ ಇಲ್ಲಿ ಇಲ್ಲ ಇದು ಪ್ರಾಫಿಟ್ ಏನಾಗಿದೆ ಫ್ಲಕ್ಚುಯೇಟ್ ಆಗಿದೆ ಇಲ್ಲಿ ನೋಡಿ ಜಾಸ್ತಿ ತೋರಿಸ್ತಾ ಇದೆ ಇಮಿಡಿಯೇಟ್ ಆಗಿ 2016 ಅಲ್ಲಿ ಪ್ರಾಫಿಟ್ ಏನಾಯ್ತು ಕಡಿಮೆ ಆಗಿತ್ತು ಅದಕ್ಕೆ ಈಗ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ 174,120 ಬರ್ತಾ ಇದೆ ಇದು ಟೋಟಲ್ ಪ್ರಾಫಿಟ್ ಕರೆಕ್ಟ್ ಈಗ ಟೋಟಲ್ ಪ್ರಾಫಿಟ್ 1,74,120 ಅಲ್ವಾ 120 ಡಿವೈಡೆಡ್ ಬೈ ಎಷ್ಟು ವರ್ಷ ಒಂದು ಎರಡು ಮೂರು ನಾಲ್ಕು ವರ್ಷ 43,530 ರುಪೀಸ್ ಆಗುತ್ತೆ ಹಾಗಾದ್ರೆ ನಮ್ಗೆ ಗುಡ್ ವಿಲ್ ಹೆಂಗ್ ಅಲೋಕೇಟ್ ಮಾಡ್ತೀವಿ ಆವರೇಜ್ ಪ್ರಾಫಿಟ್ ಈಸ್ 43,530 ಇಂಟು 4 ಇಯರ್ಸ್ ಆಫ್ ಪರ್ಚೇಸ್ ಅಂತ ಹೇಳ್ತಾರೆ 1,74,120 ಬರ್ತಾ ಇದೆ ಅಲ್ಲಿಗೆ ಸೇಮ್ ಅಮೌಂಟ್ ಬರ್ತಾ ಇದೆ ಯಾಕಂದ್ರೆ 4 ಟೈಮ್ಸ್ ಅಲ್ವಾ ಅಷ್ಟೇ ಬರುತ್ತೆ ಕ್ಲಿಯರ್ ಇದು ಅರ್ಥ ಆಯ್ತು ನೋಡಿ ಕ್ಯಾಲ್ಕುಲೇಷನ್ಸ್ ಕೂಡ ತೋರಿಸಿದ್ದೀನಿ ಓಕೆನಾ ಇಷ್ಟ ಇದಕ್ಕೆ 6 ಮಾರ್ಕ್ಸ್ ಇದು ಕಷ್ಟನೇ ಇಲ್ಲ ಅಂತ ಹೇಳ್ತಾರಲ್ಲ ಬಟ್ ಅರ್ಥ ಮಾಡ್ಕೊಂಡ್ರೆ ತುಂಬಾ ಸ್ವಲ್ಪ ಈಸಿ ಇದೆಯಾ ವೆರಿ ಗುಡ್ ಬಟ್ ಅದೊಂದು ಇದು 2014 ಕ್ಲೋಸಿಂಗ್ ಸ್ಟಾಕ್ ಆದ್ರೆ 2015 ಅಲ್ಲಿ ಓಪನಿಂಗ್ ಇದು ಡಿಪ್ರಿಸಿಯೇಷನ್ ನಿಮ್ಗೆ ಯಾವ್ದಾದ್ರು ಅಸೆಟ್ ನ 2015 ಜನವರಿ ತಗೊಂಡ್ರೆ 12,000 ರೂಪಾಯಿಗೆ ಅದನ್ನ ಯೂಸ್ ಮಾಡಿದ್ಮೇಲೆ ಅದ್ರ ಎಷ್ಟು ಕಡಿಮೆ ಆಗುತ್ತೆ ಅದ್ರ ಬೆಲೆ 10% ಕಡಿಮೆ ಆಗುತ್ತೆ ಅದಕ್ಕೆ 1,200 ರೂಪಾಯಿ ಕಡಿಮೆ ಆದ್ರೆ ನೆಕ್ಸ್ಟ್ ಇಯರ್ಗೆ ಅದ್ರ ಬೆಲೆ ಎಷ್ಟು ಇರುತ್ತೆ ಪ್ಲಾಂಟ್ ಮಿಸ್ಬೋದು 10,800 ರೂಪಾಯಿ ಮತ್ತೆ 2016 ಅಲ್ಲಿ ಯೂಸ್ ಮಾಡಿದ್ರೆ ಎಷ್ಟು ಕಡಿಮೆ ಆಗುತ್ತೆ 10% ಕಡಿಮೆ ಆಗುತ್ತೆ 1,080 ರೂಪೀಸ್ ಆಗುತ್ತೆ ಅಲ್ಲಿಗೆ ಅದ್ರ ಬೆಲೆ ಎಷ್ಟಿರುತ್ತೆ 9,720 ನಮ್ಗೆ ಇದು ಬೇಕಾಗಿಲ್ಲ ನಮಗ್ ಬೇಕಾಗಿರೋದೇನು ಎಷ್ಟು ಡಿಪ್ರಿಸಿಯೇಷನ್ ಆಗಿದೆ ಅರ್ಥ ಆಗ್ತಿದ್ಯಾ ಇಲ್ಲಿ 2015 ಅಲ್ಲಿ ಅವರು ಮೇಜರ್ ರಿಪೇರ್ ಮಾಡಿರೋದ್ ಮಾತ್ರ ಆಡ್ ಮಾಡಿಲ್ಲ ಅರ್ಥ ಆಗ್ತಿದ್ಯಾ ಎಕ್ಸ್ಪೆನ್ಸಸ್ ಅಂತ ತೋರಿಸಿದ್ದ ಆದ್ರೆ ಎಕ್ಸ್ಪೆನ್ಸಸ್ ಅಲ್ಲ ಅದನ್ನ ನಾವೇನ್ ಮಾಡಿದ್ವಿ ಆಡ್ ಮಾಡಿದ್ವಿ ಆಕ್ಚುಯಲ್ ಎಕ್ಸ್ಪೆನ್ಸಸ್ ಯಾವ್ದು ಡಿಪ್ರಿಸಿಯೇಷನ್ ಕರೆಕ್ಟ್ ತಾನೆ ಅವ್ನು ಡಿಪ್ರಿಸಿಯೇಷನ್ ತೋರಿಸಿರ್ಲಿಲ್ಲ ನಾವು ಡಿಪ್ರಿಸಿಯೇಷನ್ ತೋರಿಸಿದ್ವಿ ಕ್ಲಿಯರಾ